ಸರ್ಕಾರ ಕೋವಿಡ್ ಬಿಟ್ರೆ ಇದರ ಬಗ್ಗೆ ಎಲ್ಲೂ ಇಲ್ಲ. ನಾವು ಆಲ್ರೆಡಿ ಮಾತಾಡ್ತಾ ಇದೀವಿ, ಇದನ್ನ ವರದಿ ತರ್ತಾ ಇದೀವಿ. ಹೋದ ವರ್ಷ ಏನು ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ರು, 35,000 ಕೋಟಿ ರೂಪಾಯಿ ಅಂತ ಏನು ಹೇಳಿದ್ರು ಮುಖ್ಯಮಂತ್ರಿಗಳು, ಇವತ್ತು ಕೂಡ ಅವರು ಕೊಟ್ಟದ್ದೇ ಸಾಕು ಅಂತ ಹೇಳಿ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ರೆ ಹೊರತು ಪ್ರಧಾನಮಂತ್ರಿಗಳು ಕೂಡ ಬಂದು ನಮ್ಮ ರಾಜ್ಯಕ್ಕೆ ವೀಕ್ಷಣೆ ಮಾಡಲಿಲ್ಲ. ಆದರೆ ಪಕ್ಕದ ಏನು ವೆಸ್ಟ್ ಬೆಂಗಾಲ್ಗೆ ಚುನಾವಣೆ ಇದೆ ಅಂತ ಹೇಳಿ ಅಲ್ಲೋ ವೀಕ್ಷಣೆ ಮಾಡಿದ್ರೆ ಹೊರತು ನಮ್ಮ ರಾಜ್ಯಕ್ಕೆ ಆಗಲಿ ಕೇರಳ ರಾಜ್ಯಕ್ಕೆ ಆಗಲಿ ಬಂದು ಹೋಗಿದ್ದನ್ನು ನಾನಂತೂ ಗಮನಿಸಲಿಲ್ಲ. ತಾವು ಈ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರು ವಿಜಯ ಕರ್ನಾಟಕದಲ್ಲಿ ಒಂದು ದೊಡ್ಡ ವರದಿಯನ್ನು ಮಾಡಿದ್ರು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಇಲ್ಲಿ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಎಲ್ಲ ಮನೆ ಬಿತ್ತು ಅಂದರೆ ಪಾಯಕ್ಕೆ ತೊಂದರೆ ಆಯಿತು ಅಂದರೆ ಎಲ್ಲರಿಗೂ ತೊಂದರೆ ಆಯಿತು. ರೈತ ಅರಿಶಿಣಕ್ಕೆ, ಶುಂಠಿಗೆ, ಹೊಗೆ ಸೊಪ್ಪಿಗೆ ಅವರು ರೈತರೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ತಂಬಾಕು ಎಲ್ಲರಿಗೂ ಕೂಡ ಸರ್ಕಾರದಿಂದ ಏನು ಹೆಕ್ಟರ್ಗೆ ಏನು ಒಂದು 12,000 20,000 ಅಂತ ಏನು ಘೋಷಣೆ ಮಾಡಿದ್ಯಲ್ಲ, ಅದು ಏನಲ್ಲ ಗೊಬ್ಬರ ಅಲ್ಲ, ಆ ಇದನ್ನು ಕಳೆ ಕೀಳಲಿಕ್ಕೂ ಕೂಡ ಆ ದುಡ್ಡು ಆಗುವುದಿಲ್ಲ. ಸರ್ಕಾರ ರೈತರ ಬಗ್ಗೆ ಬಹಳ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋದು ಕೂಡ ನಾವು ನೀವೆಲ್ಲ ಗಮನಿಸ್ತಾ ಇದ್ದೇವೆ. ಇದರ ಧ್ವನಿಯಾಗಿ ಇವತ್ತು ಕಣ್ಣಲ್ಲಿ ನೋಡಿ ರೈತರ ಹತ್ರ ಮಾತಾಡಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೇನೆ. ಇದಕ್ಕೂ ಮುನ್ನ ಉತ್ತರ ಕರ್ನಾಟಕದಲ್ಲೆಲ್ಲ ಸಾಕಷ್ಟು ಹಾನಿ ಆಗಿದೆ, ಅಲ್ಲಿಗೂ ಹೋಗ್ತಾ ಇದ್ದೀನಿ, ಅಲ್ಲಿಗೂ ತಂಡ ಮಾಡಿ ಕಳಿಸ್ತಾ ಇದ್ದೀನಿ. ಉತ್ತರ ಕರ್ನಾಟಕಕ್ಕೂ ಕೂಡ ನಾನು ಹೋಗ್ತಾ ಇದ್ದೀನಿ, ತಂಡ ಮಾಡಿ ಕಳಿಸ್ತಾ ಇದ್ದೀನಿ. ನಮ್ಮ ರಾಜ್ಯದ ಈ ಕಾವೇರಿ ಭೂಮಿ, ಕಾವೇರಿ ನಾಡು, ಕಾವೇರಿ ಜನ್ಮ ಕೊಟ್ಟಂತ ಈ ಜೀವ ನದಿ ಇದೆಯಲ್ಲ, ಅಲ್ಲಿಂದ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಈ ಒಂದು ಪ್ರವಾಸ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಾಧ್ಯಮ ಸ್ನೇಹಿತರಿಗೆ ವಿಕೋಪದಿಂದ ತೊಂದರೆ ಆದಂತ ಸ್ಥಳಗಳಿಗೆ ಭೇಟಿ ಮಾಡಬೇಕು, ಜನರ ಸಮಸ್ಯೆಯನ್ನು ಆಲಿಸಬೇಕು. ಇನ್ನು ವರ್ಷ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಈ ವರ್ಷದಲ್ಲಿ ಏನಾದರೂ ಪರಿಹಾರ ಸಿಕ್ಕಿದೆಯಾ ಇಲ್ವಾ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಕಣ್ಣಲ್ಲೇ ನೋಡಿ ಎಲ್ಲ ಕೂಡ ಗಮನ ಸೆಳಿಬೇಕು ಅಂಥೇಳಿ ನಾನು ಇವತ್ತು ನಮ್ಮ ನಾಯಕರುಗಳು, ನಮ್ಮ ಪಕ್ಷದ ಪದಾಧಿಕಾರಿಗಳು, ಮಾಜಿ ಸಂಸತ್ ಸದಸ್ಯರು ಧ್ರುವನಾರಾಯಣ ಆಗಿದೆಯಾಗಿ ನಾವೆಲ್ಲ ಭೇಟಿ ಕೊಡ್ತಾ ಇದ್ದೇವೆ. ಸೊ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ನಾನು ಇಡೀ ರಾಜ್ಯದಲ್ಲಿ ಜನರ ಕಷ್ಟದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು, ಶಕ್ತಿ ತುಂಬಬೇಕು, ಆದಷ್ಟು ಸಹಾಯ ಮಾಡಬೇಕು. ಸರ್ಕಾರದಿಂದ ಅವರಿಗೆ ಪರಿಹಾರವನ್ನು ಕೊಡಿಸೋದ್ರಲ್ಲಿ ತಾವು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತೇಳಿ ಕರೆಯನ್ನು ತಮ್ಮ ಮುಖಾಂತರ ಕೊಡ್ತಾ ಇದ್ದೇನೆ. 5 ತಂಡ ರಚನೆ ಮಾಡಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಕಡೆ ಕಳಿಸಿ ಒಂದು ವರದಿಯನ್ನು ತರಿಸ್ಕೊಂಡು ರಾಜ್ಯ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಅಧಿಕಾರದಲ್ಲಿ ಇರಲಿ, ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ, ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಜನರ ಪರಿಸ್ಥಿತಿಯನ್ನು ಸರ್ಕಾರ ಕಣ್ತಿರಲಿಕ್ಕೆ ಏನು ಕಾರ್ಯಕ್ರಮವನ್ನು ವಿರೋಧ ಪಕ್ಷವಾಗಿ ರೂಪಿಸಬೇಕೋ ಆ ಕೆಲಸ ಮಾಡ್ತೇವೆ. ನಮ್ಮ ಪಕ್ಷದ ಕಾರ್ಯಕರ್ತರು ಯಾವಾಗಲೂ ಕೂಡ ಜನರ ಜೊತೆ ಕೂರಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ.